ಒಂದು 10 ಎಕರೆ ಇದೆ ಆದರೂ ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ನೀನು ಈ ವ್ಯವಸಾಯ ಕಷ್ಟ ಯಾಕೆ ಮಾಡ್ತೀಯ ಅಂದ್ಬಿಟ್ಟು ಓದಿಸಿದ್ರು ನಾನು ಮೆಕ್ಯಾನಿಕಲ್ ಇಂಜಿನಿಯರ್ ಕೆಜಿಎಫ್ನಲ್ಲಿ ಬಿಎಂಎಲ್ ಬಿಎಂಎಲ್ನಲ್ಲಿ ಇದ್ದೆ ನಾನು ಸಾಕಾಗಿ ಅಯ್ಯೋ ಇರೋ ಜಮೀನು ಯಾಕೆ ಪಾಳ್ಬೇಕು ಅಲ್ಲೆಲ್ಲ ಇದ್ಬಿಡೋಣ ಅಂದ್ಬಿಟ್ಟು ಇಲ್ಲಿ ಬಂದು ನಾವು ಬೋರ್ ಹಾಕಿದ್ವು ಇಲ್ಲಿ ಈಗ ಇಲ್ಲಿ ಪಾಲೇವಸು ಈ ಪಾಲೇವಸಿಗೆ ಕರ್ಕೊಂಡೋಗಿದ್ದೀನಿ ಅರ್ಧ ಎಕರೆಯಲ್ಲಿ ಮಾಡಿದ್ದೀವಿ 2015ರಲ್ಲಿ ಸಬ್ಸಿಡಿ ಇತ್ತಲ್ಲ ಅವಾಗ 50% ಸಬ್ಸಿಡಿ ಇದೆ ಕಾಸ್ಟು 25 ಲಕ್ಷ 12 ಲಕ್ಷ ಸಬ್ಸಿಡಿ ಬಂತು ಅಲ್ಲಿ ಒಂದು ಇದ್ರ ಮೇಲೆ ಬಿದ್ದಿದ್ದ ನೀರು ಹೋಗಿ ಆ ಕೃಷಿ ಹೊಂಡಕ್ಕೆ ಬೀಳೋದು ಕೃಷಿ ಹೊಂಡ ಸೇರಿ ಈ ಬದುನ ಎಲ್ಲ ಸೇರಿ ಒಂದು 12 ಲಕ್ಷ ಸಬ್ಸಿಡಿ ಬಂತು ಸರ್ಕಾರದ ಸಹಾಯಧನ ಕಾಯಿ 3 ತಿಂಗಳಿಗೆ ಬರ್ತದೆ ಗ್ರೀನು ಹಸಿರು ಕಾಯಿ 3 ತಿಂಗಳಿಗೆಲ್ಲ ಕಟಿಂಗ್ ಬಂದ್ಬಿಡ್ತದೆ ಸಸಿ ನೆಟ್ಟ ಮೇಲೆ 3 ತಿಂಗಳಿಗೆಲ್ಲ 2.5 ತಿಂಗಳು 3 ತಿಂಗಳಿಗೆಲ್ಲ ಬರ್ತದೆ ಆಮೇಲೆ ಫಸ್ಟ್ ಗ್ರೀನ್ ಆಯ್ತದೆ ಆಮೇಲೆ ಕಲರ್ ಬರ್ತವೆ ಆದರೆ ನಾವು ಸಸಿ ನೆಡುವಾಗೇನೆ ಅಲ್ಲಿ ಕಲರ್ ಬೇರೆ ಬೇರೆ ನರ್ಸರಿ ಮಾಡ್ಕೋಬೇಕು ಹಳದಿ ರೆಡ್ಡು ಎಲ್ಲ ಈ ಕಡೆ ಎಲ್ಲ ಹಳದಿ ಇದೆ ಈ ಕಡೆ ಎಲ್ಲ ರೆಡ್ ಇದೆ ಇವೆಲ್ಲ ಎಕ್ಸ್ಪೋರ್ಟೇ ಅಮೆರಿಕಕ್ಕೆ ಹೋಗ್ತವೆ ಸೊ ಅರಬ್ ಕಂಟ್ರಿಗಳಿಗೆ ಹೋಗ್ತವೆ ಅಲ್ಲಿ ತರಕಾರಿ ಬೇಡಿಕೆ ಇರ್ತದೆ ಅಲ್ಲಿ ಒಂದು 20 ಟನ್ ಬರ್ತದೆ ಟನ್ನು 1 ಲಕ್ಷ ಅಂದ್ರೂ 20 ಲಕ್ಷ ಅರ್ಧ ಎಕರೆಲಿ ಕ್ಯಾಪ್ಸಿಕಮ್ ಹಾಕಿ ಒಂದು 20 ಲಕ್ಷ ತೆಗಿಬೋದು ವರ್ಷಕ್ಕೆ ಇದು ಮ್ಯಾಂಗೋನಲ್ಲಿ ಡಿಫ್ರೆಂಟ್ ವೆರೈಟೀಸ್ ಯಾಕೆ ಹಾಕಿದ್ದೀವಿ ಅಂದರೆ ನೋಡಿ ತೋತಪರಿ ಹೆಂಗೆ ಬಿಟ್ಟದೆ ಹಾಂ ಅದು ಎಕ್ಸ್ಪೋರ್ಟೇ ಅಮೆರಿಕಕ್ಕೆ ಹೋಗ್ತದೆ ಹ್ಞೂ ಇದು ಓಡೋಲ್ಲ ಸೈನ್ದೂರ ಇದು ಹೋಗಲ್ಲ ಆಮೇಲೆ ನೋಡಿ ಅದು ರಸ್ಪುರಿ ಅದರಲ್ಲೇನು ಕಾಣಲ್ಲ ನೋಡಿ ಆ ಕಡೆದು ಬಾದಾಮಿ ಅದು ಹೋಯ್ತೀವಿ ವರ್ಷ ಬರೋ ವರ್ಷ ಬರ್ತದೆ ಈಗ ಹಂಗೆ ಹಂಗೆ ಕೆಲವರು ಏನು ಮಾಡಲ್ಲ ಬರೀ ಬಾದಾಮಿ ನೆಡ್ತಾರೆ ಕಿತ್ಕೊಂಡು ಹೋದಾಗ ಕುತ್ಕೋತಾರೆ ಹಿಂಗೆ ಒಣಮರ ಒಣಮರ ಗಿಣಕಾದ ಹಂಗೆ ಮಾವಿದು ಈ ಮುದ್ದೆ ನಾವು ಬೇಸಾಯ ಮಾಡೋಕ್ಕೆ ದೂರ ದೂರಕ್ಕೆ ಹಾಕಿದ್ದೀವಿ ಅವೇ ಒಂದು 80 ಮರಗಳು ಇದರಲ್ಲೇ ಒಂದು 3 ಟ್ರ್ಯಾಕ್ಟರ್ ಸಿಗ್ತದೆ ಒಂದೊಂದು ಮರದಲ್ಲಿ ದೊಡ್ಡ ಮರ ಇಲ್ಲ ಇವು ನಾವೇ ಆಳು ಕರ್ಕೊಂಡು ಎಲ್ಲ ಕೀಳ್ತೀವಿ ನಾವೇ ಸೆಟ್ರೇಟ್ ಮಾಡ್ತೀವಿ ಅದರಲ್ಲೂ ಎಕ್ಸ್ಪೋರ್ಟ್ ಬಂದರೆ ಅಲ್ಲಿಗೂ ಕಳಿಸ್ತೀವಿ ಇಲ್ಲ ಲೋಕಲ್ ಮಾರ್ಕೆಟ್ಗೂ ಬಿಡ್ತೀವಿ ನಮ್ಮದೇ ಟ್ರ್ಯಾಕ್ಟ್ರದೆಲ್ಲ ತೊಗೊಂಡೋಗ್ತೀವಿ ಸರಾಸರಿಯಲ್ಲಿ ಮಾವಿನ ಎಷ್ಟು ಬರ್ಬೋದು ಒಂದು ವರ್ಷಕ್ಕೆ ಕೇಳೋಕ್ಕಾಗಲ್ಲ 5ರಿಂದ 10 ಲಕ್ಷ ಸಮಗ್ರ ಕೃಷಿ ಒಂದು ಹಾಂ ಹೌದು 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 ಯಾಕಂದರೆ ಈಗ ನಾವು ವಹಿವಾಟುಗಳು ಬ್ಯಾಂಕ್ಗಳಲ್ಲಿ ಸಾಲ ಎಲ್ಲ ಮಾಡಿರ್ತೀವಿ ಅವ್ರನ್ನ ಉಳಿಸ್ಕೋಬೇಕಲ್ಲ ನಾವು ಇಲ್ಲಾಂದ್ರೆ ಇನ್ನೊಂದು ದಿವಸ ಹೋದೆ ಅವಾಗ ಆಚೆಗೆ ಇಸ್ಕೊಂಡೋಯ್ತೀನಿ ಬರ ಈಗ ಬಂದವನೆ ಅಂತ ಅಂತಾರೆ ಇಲ್ಲಾಂದ್ರೆ ಅವರೇ ಕರೀತಾರೆ ಹೇಳ್ರಿ ಬರಲೇ ಇಲ್ಲ ಏನೋ ಬೇಕೇನ್ರಿ ಅಂತಾರೆ ಇವೆಲ್ಲ ಇದು ಹುಲ್ಲು ರಾಸುಗಳಿಗೆ ಹುಲ್ಲು ಈಗ ಹಾಕಿದ್ದೀವಿ ಹೊಸದಾಗೆ ಅದು ಬೇಸಿಗೆಗೆ ಮೇವಿನ ಅಭಾವ ಅದಕ್ಕೆ ಆವಾಗ ಇದನ್ನು ಮಾಡ್ಕೊಳ್ಳೋದು ಯಾಕಂದರೆ ನೀರಿನ ಅಭಾವ ಬರ್ಬೋದು ಹಸಿ ಮೇವು ಸಿಗೋದು ಕಷ್ಟ ಅದಕ್ಕೆ ಈ ಮುಸುಕಿನ ಜೋಳ ಬೆಳೆದ್ಬಿಟ್ಟು ಸೈಲೇಜ್ ಮಾಡ್ಕೊಳ್ಳೋದು ಮುಸುಕಿನ ಜೋಳ ಜೊತೆ ಬೆಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಹಾಂ ಬೆಲ್ಲದ ಪುಡಿ ಹಾಕ್ಬೇಕು ಪಶು ಇದಕ್ಕೆ ಇದರಲ್ಲಿ ವೆಟರ್ನರಿಲಿ ಸಿಗ್ತದೆ ಪೌಡ್ರುಗಳು ಅದೆಲ್ಲ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಚಾಪ್ ಕಟ್ರಿನಲ್ಲಿ 1/2 ಇಂಚ್ 1 ಇಂಚ್ಗೆಲ್ಲ ಹೊಡಿಬೇಕು ಹೊಡೆದ್ಬಿಟ್ಟು ತುಂಬಿಟ್ಟು ಚೆನ್ನಾಗಿ ಅದುಮಿ ಟಾರ್ಪಲ್ ಹಾಕಿ ಬಿಗಿಯಾಗಿ ಮುಚ್ಚಿ ಅದ್ರ ಮೇಲೆ ಮಣ್ಣು ಮುಚ್ಚಿ ಮಡಗಬೇಕು ಒಂಚೂರು ಗಾಳಿವರೆಗೆ ಕೆಟ್ಟೋಯ್ತದೆ ಅದನ್ನ ನಾವು ಬೇಸಿಗೆನಲ್ಲಿ ಹಸಿ ಮೇವು ಸಿಗಲ್ಲ ಮೇವಿನ ಅಭಾವ ಇರ್ತದೆ ಅವಾಗ ಒಂದು ಕಡೆ ಜಾಗ ಇಷ್ಟೇ ಇಷ್ಟೇ ತೆಗೆದು ಹಾಕೋದು ಸೀಮೆಹಸು ಇಟ್ಕೊಂಡಿದ್ದೀರಾ ಹ್ಞೂ ಸೀಮೆಹಸ ಇದೆ ಹಾಲಿಗೆ ಸೀಮೆಹಸು ಹಾಲೇನು ಮಾಡ್ತೀರಾ ಅಲ್ಲಿ ಡೈರಿಗೆ ಸಪ್ಲೈ ಎಷ್ಟು ಮಾಡೋಕ್ಕಾಗತ್ತೋ ಅಷ್ಟೆಲ್ಲ ಮಾಡ್ತಾ ಇದ್ದೀರಾ ಅಲ್ಲ ಈಗ ನಾವು ಇಲ್ಲ ಬೇಸಾಯದಲ್ಲಿ ಏನು ಸಿಗಲ್ಲ ಅಂತ ಒಂದು ಬೇಜವಾಬ್ದಾರಿ ಕೊನೆಗೆ ನಾವು ಮಣ್ಣನ್ನು ಹದಗೆಡಿಸಿದ್ರೆ ಸಾಕಷ್ಟು ಪೊಟಾಸು ಯೂರಿಯಾ ಇವೆಲ್ಲ ಹಾಕಿ ಮಣ್ಣನ್ನು ಹದಗೆಡಿಸಿದ್ರೆ ಅದು ಮಠವಾಗಿ ಬೆಳೀಲಿಲ್ಲ ಅಂದರೆ ಇವರು ಈ ಜಾಗನ ಯಾವನಿಗೋ ಎಸ್ಟೇಟ್ಗೆ ಸೈಟ್ ಮಾರೋಕ್ಕೆ ಎಲ್ಲ ಹಿಂಗೆ ಮಾರಕ್ಕೆ ಹೋಗೋದು ನಿಜ ಮಕ್ಕಳುಗಳು ಅದರಿಂದ ನಾವು ಈ ಮಣ್ಣಿನ ಫಲವತ್ತತೆ ಬೇಕು ನಮಗೆ ಇದಕ್ಕೆ ಯಾವುದು ಗೊಬ್ಬರ ಗೋಡು ಏನದೆ ಅದು ಇದಕ್ಕೆ ಹಾಕ್ಕೊಂಡು ಈ ಥರ ಬೆಳೆಗಳು ಬೆಳ್ಕೊಂಡು ಇದ್ದರೆ ಮಣ್ಣು ಚೆನ್ನಾಗಿ ಅವ್ರಿಗೆ ರುಚಿ ತೋರಿಸ್ಬೇಕು ಇದರಲ್ಲಿ ಇಷ್ಟು ಸಿಗ್ತದೆ ಇದರಲ್ಲಿ ಇಷ್ಟು ಸಿಗ್ತದೆ ಈಗ ಎಲ್ಲದು ಒಂದೇ ಮಾಡಿದ್ರೆ ಅಯ್ಯೋ ಅದೇನೋ ಮಾಡಿದಪ್ಪ ಎಲ್ಲ ಹೋಯ್ತೋದಕ್ಕೆ ಮರಗಳೆಲ್ಲ ಅದಕ್ಕೆ ಹೋಗೋಣ ಸಿಟಿ ಕಡೆ ಅಂತಾರೆ ಆ ಭಾವನೆ ಇಲ್ಲಿ ಬರ್ಕೊಡ್ದು ಇಷ್ಟೊಂದು ಜಮೀನು ಇವತ್ತು ಕಳ್ಕೊಬೋದು ನಾಳೆ ಸಿಗೋದಿಲ್ಲ ಅಂದರೆ ಮಕ್ಕಳಿಗೆ ವ್ಯವಸಾಯದಲ್ಲಿ ವ್ಯವಸಾಯದ ಆದಾಯದ ರುಚಿ ತೋರಿಸ್ಬೇಕು ಹ್ಞೂ ಇಷ್ಟು ಸಿಗ್ತದಪ್ಪ ಯಾವನೇನೇ ಹೇಳ್ಕೊಡ್ಬೋದು ಏನೇ ಸಿಗ ಏನು ಸಿಗ್ತದಲ್ಲೋ ಈಗೆಲ್ಲ ಅದೇ ರೂಢಿ ಆಗ್ಬಿಟ್ಟೆ ಏನು ಸಿಕ್ಕೋದೋ ಬೇಸಾಯದಲ್ಲಿ ಅವನ್ಯಾರು ಬೆಂಗಳೂರಿಂದ ದುಡ್ಡು ಮಾಡೋನೆ ಅಂಡ್ತಾವನೆ ಅವನಿಗೂ ಗೊತ್ತಾಯ್ತದೆ ಆದರೆ ಇದರಲ್ಲಿ ಇದು ಈಗ ಡೈರಿಲಿ ಹಾಲು ಅದು ದಿನವಹಿ ದುಡ್ಡು ಡೈಲಿ ದುಡ್ಡು ಅದು ಅದರಲ್ಲಿ ಏನು ಈಗ ಹಾಲಿನಲ್ಲಿ ಮೊಸರು ಮಜ್ಜಿಗೆ ತುಪ್ಪ ಎಲ್ಲ ತಿನ್ಬೋದು ನಾವು ಅವೆಲ್ಲ ಕೊಂಡ್ಕೊಬರ್ಬೇಕು ಅಂದರೆ ಕೋಳಿ ಫಾರಮ್ ಅದೇ ಇಲ್ಲೂ ಎಲ್ಲ ಇದೆ ಆ ಕಡೆ ಬಾಳೆ ಅದೇ ಇದು ಅಲ್ಲೊಂದು 1000 ಬಾಳೆ ಇದೆ ಅಲ್ಲಿ ಸ್ವಲ್ಪ ಜೋಳ ಅದೇ
ಆಮೇಲೆ ಅಲ್ಲಿ ಇನ್ನೊಂದು ಬೇರೆ ವೆರೈಟೀಸ್ ಹುಲ್ಲುಗಳವೆ ಇವೆಲ್ಲ ಬದಿನ ಮೇಲೆ ಅರ್ಕಿಲೋಸ್ ಮರಗಳು ಬ್ಯಾಂಕ್ ಮೇಲೆ ಎಫ್ಡಿ ಇದ್ದಂಗ ನನ್ನ ಜಮೀನಲ್ಲಿ ಎಫ್ಡಿ ಮಾಡಿಗಿರೋದು ನಾವು ಇವೆಲ್ಲ ಹಾ ಇವೆಲ್ಲ ಹೆಂಗ ಅಣ್ಣ ರೇಟ್ ರೇಟ್ ಇದು ಒಳ್ಳೆ ಕಾಸ್ಟ್ಲಿ ಬಾಗ್ಲು ಕಿಟಕಿ ಇದಕ್ಕೆಲ್ಲ ಒಳ್ಳೆ ವುಡ್ ಫ್ರೀ ಇದು ಬ್ಯಾಂಕ್ ನಲ್ಲಿ ಎಫ್ಡಿ ಇಕ್ಕದಂಗೆ ಈ ಕಾಸ್ ಬೇಕಂದ್ರೆ ಎಫ್ಡಿ ತಗದ್ಕೊಳ್ಳೆ ಅಂದ್ರೆ ಕೊಡ್ತಾನೆ ಹಂಗೆ ಇವು ತಗದ್ಕೊಂಡು ನಮ್ಗೆ ಯಾವ ಬೇಕೋ ಅವ್ರು ದುಡ್ಡು ಬತ್ತವೆ ಈ ಎಲಕ್ಕೆ ಬಳೆ ಎಲಕ್ಕೆ ಬಳೆ ಹಾಕಿದ್ದೀವಿ ನೋಡಾಗ ಇದು ಇಲ್ಲೆಲ್ಲ 1000 ಇಲ್ಲಿದೆ ಔಷಧಿಗಳು ಹಾಕಿ ಹಣ್ಣು ಮಾಡಲ್ಲ ನ್ಯಾಚುರಲ್ ಆಗಿ ಆರ್ಗ ಹಣ್ಣು ಮಾಡಿ ಇಲ್ಲೇ ಲೋಕಲ್ನಲ್ಲಿ ಡಿಮ್ಯಾಂಡ್ ಇದೆ ನಮಗೆ ಒಂದು ಹಣ್ಣು ತಿಂದರೆ ಟೇಸ್ಟ್ ಆಗದೆ ಇನ್ನೊಂದಷ್ಟು ತಗೋಬರ್ರಿ ಅನ್ನೋ ಒಂದು ಇಳಿದು ಉಳಿಸ್ಕೊಂಡಿದ್ದೀವಿ ಗಿರಾಕಿನ ಇದು ರೇಷ್ಮೆ ಮನೆ ಬಾಳೆ ಇದು ನಾವು 2 ವರ್ಷ ಆಯ್ತು ಹಾಕಿ ಇದು 2 ಬೆಳೆ ತಗೊಂಡಿದ್ದೀವಿ ಇದರಲ್ಲೂ ಏನು ಲಾಸ್ ಇಲ್ಲ ಕೆ ಜಿ ಲೆಕ್ಕದಲ್ಲಿ ನಾವು ಮಾರೋದು ಕೆ ಜಿ 70-80 ಕೆಲವು ಹಬ್ಬ ಹರಿದಿನಗಳಲ್ಲಿ 100 ರೂಪಾಯಿ ಆದಾಯ ಬಂದಿದೆ ಒಂದು 3-4 ಲಕ್ಷ ಇದು ಜೀವ ಚೈತನ್ಯ ಕೃಷಿ ಅಂತ ಬಯೋಡೈನಮಿಕ್ ಫರ್ಟಿಲೈಸರ್ ಅಂತ ಇದನ್ನು ಉಪಯೋಗಿಸೋದು 1 ಎಕರೆಗೆ 1 ಗ್ರಾಮ್ 1 ಎಕರೆಗೆ 1 ಗ್ರಾಮ್ ಅಷ್ಟೇ ಹಾಂ 1 ಗ್ರಾಮ್ನ 10 ಲೀಟ್ರ್ ನೀರಿನಲ್ಲಿ ಚೆನ್ನಾಗಿ ಕಲಾಯಿಸ್ಬೇಕು ಒಂದು 3 ಅವರು 2 ಅವರು 4 ಅವರು ಚೆನ್ನಾಗಿ ತಿರುಗಿಸ್ಬೇಕು ತಿರುಗಿಸ್ಬಿಟ್ಟು ಬೇವಿನ ಸೊಪ್ಪು ಹೊಂಗೆ ಸೊಪ್ಪು ತೊಗೊಂಡು ಅದು ಕದ್ದಿ ಎಲ್ಲಿ ಎಷ್ಟು ದೂರ ಹಿಂಗೆ ಕೈ ಬೀಸದೆ ಹಂಗೆ ಹಾಕಬೇಕು ಅದು ಯಂತ್ರ ಮೇಲೆ ಮಣ್ಣಿಗಾರನ ಬೀಳಿ ಎಲೆ ಮೇಲನ ಬೀಳಿ ಯಂತ್ರ ಮೇಲೆಲ್ಲ ಆವಾಗ ಅದ್ರ ವಾಸನೆಗೆ 15 ಅಡಿಯಿಂದ ಎರೆಹುಳ ಹೊರಗಡೆ ಬಂದು ಭೂಮಿನ ಫಲವತ್ತತೆ ಮಾಡ್ತದೆ ಇದರಲ್ಲಿ ಒಳ್ಳೆ ಇಳುವರಿ ಈಗ ಮ್ಯಾಂಗೋ 1 ಟನ್ ಬರೋಬದಲು ಒಂದು 10 ಟನ್ ಬರ್ತದೆ ಆರ್ಗ್ಯಾನಿಕ್ ಅಂದರೆ ಅದನ್ನೇ ಅದನ್ನು ಕೇಳಿದ್ರೆ ಒಳ್ಳೆ ಒಳ್ಳೆ ರೇಟ್ ಕೊಡ್ತಾರೆ 600 ರೂಪಾಯಿ 800 ರೂಪಾಯಿ ಇರ್ತದೆ ರೇಟ್ ಕೊಡೋದು ಇನ್ನೂ ಜಾಸ್ತಿನೇ ಇರ್ತದೆ ಅಲ್ಲಿ ಇದು 1 ಪದರ ಸಗಣಿ ತೆಪ್ಪೆ ಇವೆಲ್ಲ ದನಿಂದು ವೇಸ್ಟೇಜು ಇನ್ನೊಂದು ಪದರ ಈ ಹುಲ್ಲು ಸಪ್ಪೆ ಸಸ್ಯ ತ್ಯಾಜ್ಯ ಆ ಹುಲ್ಲ ಹಿಂಗೆ ಹಿಂಗೆ ಹಾಕಿ ನೀರು ಹಾಕ್ತಾ ಇರಬೇಕು ಅದು ಕೊಳೆತಾದ ಮೇಲೆ ಎರೆಹುಳುಗಳ ಬಿಡಬೇಕು ಅವೆಲ್ಲ ಚೆನ್ನಾಗಿ ಇಕ್ಕಿ ಇಕ್ತವೆ ಅದನ್ನು ತೆಗ್ದು ಈ ಗಿಡಗಳಿಗೆ ಎಲ್ಲಕ್ಕೂ ಹಾಕೋದು ಕ್ಯಾಪ್ಸಿಕಮ್ಗೂ ಹಾಕ್ತೀರಾ ಹ್ಞೂ ಹೌದೌದು ಇದು ಹಾಕಿದ್ರೆ ಒಳ್ಳೆ ಎಲ್ಡು 1 ಬಕೆಟ್ಗೆ 100 ನಿಂಬೆಹಣ್ಣ ಕುಯ್ದುಬಿಟ್ಟು ರಸ ಹಿಂಡ್ತೀವಿ ನಾಟಿ ಕೋಳಿ ಮೊಟ್ಟೆನ ಒಂದು 12 ಮೊಟ್ಟೆನ ಅದಕ್ಕೆ ಹಂಗೆ ಮಡಗ್ಬಿಡೋದು ಅದಕ್ಕೆ ಆ ನಿಂಬೆ ರಸದೊಳಗೆ ಮಡಗ್ಬಿಟ್ಟು ಗೋಣಿಚೀಲ ಬಾಯಿ ಕಟ್ಬಿಟ್ಟು 1 ವಾರ ಬಿಡಬೇಕು ಆ ಮೊಟ್ಟೆ ಎಲ್ಲ ನೀರಾಗೋಗಿ ಮಿಶ್ರ ಆಯ್ತದೆ ಓಡುಗಿಡ ಏನೂ ಇರೋದಿಲ್ಲ ಅದಕ್ಕೆ 1:10 ಪ್ರಮಾಣದಲ್ಲಿ ನೀರು ಒಯ್ಯೋದು ಸ್ಪ್ರೇ ಮಾಡೋದು ಇವು 15 ಇಷ್ಟೊಳಗೆ ಈ ಸೈಜ್ ಬರ್ತವೆ ಆರ್ಗ್ಯಾನಿಕ್ಕು ಆ ಹಣ್ಣು ತಿನ್ನು ನೋಡಿ ಆ ಗ್ರಾಹಕ ಹುಡುಕೊಬರ್ತಾನೆ ಅಸಲಿದೆ ಒಂದು 3 ಮರ ಅವೇ ಟ್ರ್ಯಾಕ್ಟ್ರ್ ಮುಗಿಬಿಡೋದು ಟ್ರ್ಯಾಕ್ಟರ್ ಆಯ್ಕೆ ನೆಟ್ಟಿರೋದು ರೇಷ್ಮೆ ಕಡ್ಡಿ ಸಣ್ಣ ಸಣ್ಣ ಜಾಗಕ್ಕೆ ಅದು ಪವರ್ ಟಿಲ್ಲರ್ ಇದೆ ಅಲ್ಲಿ ಎಲ್ಲ ಸ್ಟಾರ್ಟಿಂಗಲ್ಲಿ ಬಯೋಗ್ಯಾಸ್ ಮಾಡಿಬಿಟ್ಟು ಎಲ್ಲ ಕ್ಲೋಸ್ ಮಾಡಿಬಿಟ್ರೆ ನೀವಿನ್ನ ಮಾಡ್ತಾನೆ ಇದ್ದೀರಾ ಅಲ್ಲಿ ಒಳಗಡೆ ಕ್ಲೀನಾಗಿರೋ ನೆಲದಿಕ್ಕಿರೋ ಸಗಣಿನ ಹಾಕಿ ಚೆನ್ನಾಗಿ ಕಲಸಿ ಬಿಡ್ತಾ ಇರಬೇಕು ಅಂದರೆ ಈಗಲೂ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ನಿಮ್ಮ ಹ್ಞೂ ಈಗ ಮಾಡ್ತಾ ಇದ್ದೀವಲ್ಲ ಕೋಳಿ ನಾಟಿ ಕೋಳಿ ಇದೆ ನಾಟಿ ಕೋಳಿ ಸಾಕಿದ್ದೀವಿ ಎಲ್ಲ ಪಲ್ಲಾಗಳೀಗ ಸ್ವಲ್ಪ ಹಾಲು ಕಡಿಮೆ ಡೈರಿ ಕರು ಹಾಕಿದಾಗ 1 20 ಲೀಟ್ರ್ ಹಾಕ್ತೀವಿ ಈ ಕಡಿಮೆ ಬರ್ತದೆ ಈಗ 1-8 ಲೀಟ್ರ್ ಹಿಂಗೆ ಆ ಫಲ ಇಲ್ಲ ಹಾಲು ಕಡಿಮೆ ಹ್ಞೂ ಕಡಕ್ನಾಥ ಕಡಕ್ನಾಥ ಅಲ್ಲ ನಾಟಿ ಕೋಳಿ ಕಲರ್ ಕಪ್ಪು ಕವ್ ಅಷ್ಟೇ ನಾಟಿ ಕೋಳಿ